ಕೆಸಿರಿ ವಿದ್ಯಾರ್ಥಿಗಳು ಭಾಳ ಜನ ಕನ್ಫ್ಯೂಷನ್ ಇರ್ತೀರ, ಸರ್ ಇವಾಗ ಮಾಕ್ ರಿಸಲ್ಟ್ ಮೇಲೆ ಏನು ಮಾಡೋದು? ಭಾಳಷ್ಟು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಂದರೆ ಗೊತ್ತಿರಲ್ಲ, ಫಸ್ಟ್ ಮಾಕ್ ಔಟ್ ಮೇಲೆ ಏನಾಗುತ್ತೆ, ಸೆಕೆಂಡ್ ರೌಂಡ್ ಅಂದರೆ ಇದು ಭಾಳ ದೂರ ಸರ್, ನಮಗೆ ವೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಭಾಳ ಜನ ಹಿಂಗೆ ಮಾಡ್ತೀರ. ನೋಡಿ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ಗೆ ಗ್ಯಾಪ್ ಇರೋದು ಒಂದೇ ವಾರ, ಒಂದೇ ವಾರದಾಗ ನಿಮ್ಮ ಲೈಫ್ ಡಿಸಿಷನ್ ಆಗುತ್ತೆ. ಓಕೆ, ಸೊ ನಾನು ಭಾಳಷ್ಟು ವಿದ್ಯಾರ್ಥಿಗಳನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಏನಂದರೆ ಸರ್, ನಾನು ಸುಮ್ಮನೆ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ಬೇಕಿತ್ತು ನೋಡಿ ಸರ್, ಫಸ್ಟ್ ರೌಂಡ್ ಹೋಗಿ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಕೆಲವೊಬ್ಬರು ಸರ್, ನಾನು ಸೆಕೆಂಡ್ ರೌಂಡ್ ಹೋಗೋ ಬದಲು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗಿ ಇನ್ನೂ ಉತ್ತಮವಾದ ಕಾಲೇಜ್ಗೆ ಅಂತ ಭಾಳ ಜನ ಹೇಳ್ತಾರೆ. ನಮ್ಮ ಒಬ್ಬ ಫ್ರೆಂಡ್ದೇ ಹೇಳ್ತೀನಿ ಎಕ್ಸಾಂಪಲ್ಗೆ. ಅವನಿಗೆ ಆ್ಯಕ್ಚುಲಿ ಒಂದು ಫಾರ್ಮಸಿ ಅವನು ಪ್ಲ್ಯಾನ್ ಮಾಡ್ತಾ ಇದ್ದ. ಓಕೆ, ಅವನಿಗೆ ಫಸ್ಟ್ ಅವನು ಇರೋದು ಉತ್ತರ ಕರ್ನಾಟಕದಲ್ಲಿ. ಓಕೆ, ಸೊ ಎಕ್ಸಾಂಪಲ್ ಗುಲ್ಬರ್ಗ. ಸೊ ಅಲ್ಲಿದ್ದವನು, ಅವನಿಗೆ ಕಾಲೇಜ್ ಸಿಕ್ಕಿದ್ದು ಮಂಡ್ಯ ಕಡೆ. ಓಕೆ, ಫಾರ್ಮಸಿದು. ಸೊ ಅವನು ಫಸ್ಟ್ ರೌಂಡ್ಗೆ ಭಾಳ ಬೇಜಾರಾಗ್ಬಿಟ್ಟ, ಓಕೆ ಸಿಗಲಿಲ್ಲ ಅಂತ. ಸೆಕೆಂಡ್ ರೌಂಡ್ಗೆ ಸಿಗಲೇ ಇಲ್ಲ ಅದು, ಮತ್ತೆ ಅಂದರೆ ಸ್ವಲ್ಪ ದೂರ ಸಿಕ್ತು. ಮತ್ತೆ ಇವಾಗ ಎಕ್ಸಾಂಪಲ್ ತುಮಕೂರು ಬೆಂಗಳೂರು ಕಡೆ ಸಿಕ್ತು. ಆಮೇಲೆ ಥರ್ಡ್ ರೌಂಡ್ಗೆ ಹಂಗೆ ಉತ್ತರ ಕರ್ನಾಟಕದಲ್ಲೇ ಸಿಕ್ತು. ಓಕೆ, ಥರ್ಡ್ ರೌಂಡ್ಗೆ ಅಂದರೆ ಅಷ್ಟು ವೇಕೆನ್ಸಿ ಆಗುತ್ತೆ, ಅಷ್ಟು ನಿಮಗೆ ಹೈ ಪ್ರೊಫಿಷಿಯನ್ಸಿ ಸಿಗುತ್ತೆ ವಿದ್ಯಾರ್ಥಿಗಳು. ಹಂಗಾಗಿ ನೀವು ಆದಷ್ಟು ವೇಟ್ ಮಾಡಿ ಸಮಾಧಾನಲಿಂತ ಆರಾಮ್ಸೆ ಮಾಡ್ಕೊಳ್ಳಿ. ಸೊ ನಿಮಗೆ ಸಿಂಪಲಾಗಿರುತ್ತೆ, ನಾ ಏನೇನು ಹೇಳಿದೆ ಅಷ್ಟು ಜಸ್ಟ್ ಫಾಲೋ ಮಾಡಿ. ಇವಾಗ ಆಪ್ಷನ್ ಎಂಟ್ರ್ ಮಾಡಿದ್ರೆ ಮುಗೀತು, ನೆಕ್ಸ್ಟ್ ಮಾಡ್ಬೇಕು ನಿಮ್ಗೆಲ್ಲ ಪ್ರತಿಯೊಂದು ಮಾಹಿತಿ ನೀಡ್ತಾ ಇರ್ತೇನೆ. ಓಕೆ, ಸೊ ನೀವು ಯಾವುದೇ ರೀತಿಯ ಟೆನ್ಷನ್ ಇಲ್ಲಾರದೆ ಪ್ರತಿಯೊಂದು ವೀಡಿಯೋನ ಕಂಪಲ್ಸರಿಯಾಗಿ ನೋಡಿ, ಪ್ರತಿಯೊಂದು ನಿಮಗೆ ನಾ ಏನೇ ಹೇಳಿದೆ ಅಷ್ಟೇ ಮಾಡಿ ಸಾಕು. ಯಾಕೆಂದರೆ ಸಾಕಷ್ಟು ವಿದ್ಯಾರ್ಥಿ ಅಡ್ಮಿಷನ್ ಮಾಡಿಸಿದೆ ಇವಾಗ, ಸಾಕಷ್ಟು ವರ್ಷಗಳಾಯಿತು, ಹೌದಾ? ಹಾಗಾಗಿ ಸೊ ನಿಮಗೂ ಈಸಿಯಾಗಿ ಆರಾಮ್ಸೆ ಅಡ್ಮಿಷನ್ ಆಗುತ್ತೆ. ನಾ ಹೇಳುವಂಥ ಮಾತನ್ನು ಪ್ರಾಪರಾಗಿ ನೀವು ಅನಲೈಸ್ ಮಾಡ್ಕೊಳ್ಳಿ, ದ್ಯಾಟ್ಸ್ ಇಟ್, ಆರಾಮ್ಸೆ ಅಡ್ಮಿಷನ್ ಆಗ್ತೀರಾ. ಆಲ್ ದಿ ವೆರಿ ಬೆಸ್ಟ್ ವಿದ್ಯಾರ್ಥಿ, ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳೇ. ಸೊ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋಗೆ ಮತ್ತೆ ಯಾರು ಹೊಸ ನೋಡ್ತಾ ಇದ್ದಾರೆ ತಪ್ಪಿಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆ್ಯಂಡ್ ದ್ಯಾಟ್ಸ್